ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನನ್ನ ಹೆಸರು ನವೀನಾ ಟಿ ಆರ್ ಕಳೆದ ಕ್ಲಾಸಲ್ಲಿ ನಾವು ಕ್ಲಾಸ್ ಕ್ಲಾಸ್ ಸಿಕ್ಸ್ ಚಾಪ್ಟರ್ ನಂಬರ್ ಟು ಸೆಕೆಂಡ್ ಸೆಮಿಸ್ಟರ್ಗೆ ನೋಡ್ತಾ ಇದ್ವಿ ದಕ್ಷಿಣ ಭಾರತದ ಮನೆತನಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದರ ಕಂಟಿನ್ಯೂಷನ್ ಪಾರ್ಟು ನೀವು ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಆಗಿಲ್ಲ ಅಂದ್ರೆ ಈ ಕೂಡಲೇ ಚೆನ್ನಾಗಿ ಅದರ ಉಪಯೋಗವನ್ನು ಪಡ್ಕೊಳ್ಬಹುದಾಗುತ್ತೆ ಮತ್ತೆ ಐಡಿಯಾಸ್ ಫೋರಮ್ ಕೋರ್ಸ್ಗಳ ವಿವರ ಕೊಡಲಾಗಿದೆ ಇಲ್ಲಿ ಸಪ್ರೇಟಾಗಿ ಆಗಿ ಕ್ರಿಯೇಟ್ ಮಾಡಲಾಗಿದೆ ಎನ್ ಸಿ ಆರ್ ಟಿ ವಿಡಿಯೋಗಳಾಗಿರ್ಬೋದು ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು ಜಿ ಕೆಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನೀವು ಇಲ್ಲಿ ನೋಡಬಹುದು ಆ ಕ್ವಶನ್ ಪೇಪರ್ಸ್ ಕೆ ಎಸ್ ಎಫ್ ಡಿ ಎಸ್ ಡಿ ಎಲ್ಲ ನಿಮ್ಗೆ ಕಾಣ್ತಿದೆ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಎಲ್ಲ ಕೂಡ ಸಿಗ್ತಾಗುತ್ತೆ ಇದೆ ವಿತ್ ಎಕ್ಸ್ಪ್ಲೇಷನ್ ಮತ್ತೆ ಇನ್ನು ಮುಂದೆ ಇನ್ನೂ ಅನೇಕ ಕ್ವಶನ್ ಲಾಂಚ್ ಮಾಡಲಾಗುತ್ತೆ ಲಾಂಚ್ ಮಾಡುತ್ತಿದ್ದೇವೆ ಅವರು ಕೂಡ ನೀವು ಉಪಯೋಗ ಪಡ್ಕೊಳ್ಬಹುದು ಹೋಗಿ ಪ್ಲೇಸ್ಗಳನ್ನು ನೋಡಿ ಮೈ ನಮ್ ಇಸ್ ನವೀನಾ ಟಿ ಆರ್ ನಾನು ಅನ್ನ ಅಕೆಮಿ ಪ್ಲಸ್ ಅಲ್ಲಿ ಕೂಡ ಟೀಚ್ ಮಾಡ್ತೀನಿ ಅಲ್ಲೂ ಕೂಡ ನಾನು ನೀವು ಫಾಲೋ ಮಾಡ್ಬೋದು ತುಂಬ ಆಳುವಾಗಿ ತರಗಳನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಮುನ್ನೂರು ಗಂಟೆಗಳ ಕ್ಲಾಸ್ಗಳನ್ನು ನಾನು ನಿಮಗೆ ಅನ್ನ ಅಕಾಡೆಮಿ ಪ್ಲಸ್ಸಲ್ಲಿ ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ ಮತ್ತು ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು ಜಾಯ್ನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ಕೋಡ್ ಕೋರ್ಟ್ ನವೀನಾ ಟಿ ಆರ್ ಜೀರೋ ಒನ್ ಟು ಫೈವ್ ಸಿಕ್ಸ್ ಯು ವಿಲ್ ಗೆಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇನ್ ಅಕಾಡೆಮಿ ಪ್ಲಾಫಾರ ಕಳೆದ ವಿಡಿಯೋದಲ್ಲಿ ನಾವು ಶಾತವಾಹನಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಕದಂಬರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನ ನಾವು ಗಮನಿಸ್ಕೊಳ್ತಾ ಹೋಗೋಣ ಮುಖ್ಯವಾಗಿ ಕದಂಬರು ದ ಕದಂಬಸ್ ರೂಲ್ಡ್ ಫ್ರಮ್ ಬನವಾಸಿ ಕದಂಬ ಕದಂಬ ರಾಜವಂಶವು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಅವರು ಆಡಳಿತವನ್ನು ನಡೆಸಿದರು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೆ ಅವರು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ರು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ ಇವರಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಮಾಹಿತಿಯನ್ನು ಲಿಂಕ್ ಕೊಟ್ಟಿದ್ದೀನಿ ಲಾಂಛನ ಯಾವುದು ಸಿಂಹ ರಾಜಧಾನಿ ಬನವಾಸಿ ಉತ್ತರ ಕನ್ನಡ ಜಿಲ್ಲೆ ಸ್ಥಾಪಕ ಯಾರಂತ ಕೇಳ್ಬೋದು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಡೋಂಟ್ ಕನ್ಫ್ಯೂಸ್ ಬೋತ್ ಆರ್ ಸೇಮ್ ಸ್ಥಾಪಕ ಯಾರಪ್ಪ ಅಂದರೆ ಕದಂಬ ರಾಜವಂಶದ ಸ್ಥಾಪಕ ಯಾರಪ್ಪ ಅಂದರೆ ಮಯೂರ ಶರ್ಮಾ ಅಂತ ಇರುತ್ತೆ ಅಂದರೆ ಡೋಂಟ್ ವರಿ ಮಯೂರ ವರ್ಮ ಅಂತ ಇರುತ್ತೆ ಎರಡು ಕೂಡ ಸೇಮ್ ಡೋಂಟ್ ವರಿ ಡೋಂಟ್ ಕನ್ಫ್ಯೂಸ್ ಆಲ್ಸೋ ಓಕೆ ಸ್ಥಾಪಕ ಯಾರಪ್ಪ ಅಂದರೆ ಮಯೂರ ಶರ್ಮಾ ಅಥವಾ ಮಯೂರ ವರ್ಮ ರಾಜಧಾನಿ ಬನವಾಸಿ ಲಾಂಛನ ಸಿಂಹ ಕದಂಬರು ಕರ್ನಾಟಕವನ್ನ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು ಅಂತ ನಿಮ್ಗೆ ಗೊತ್ತಿರಲಿ ಈ ಕದಂಬರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರಬಹುದು ಯಾವ ರೀತಿಯಾಗಿ ಒನ್ ವರ್ಡ್ ಗಳು ಬರಬಹುದು ಅಂತಂದ್ರೆ ಕರ್ನಾಟಕವನ್ನಾಳಿದ ಪ್ರಥಮ ಕನ್ನಡ ರಾಜಮನೆತನ ಯಾವುದು ಅಂತ ಕರ್ನಾಟಕವನ್ನ ಕರ್ನಾಟಕವನ್ನಾಳಿದ ಪ್ರಥಮ ಕನ್ನಡ ರಾಜಮನೆತನ ಯಾವುದಪ್ಪ ಅಂದ್ರೆ ದಟ್ ಇಸ್ ಕದಂಬರು ಕದಂಬ ವಂಶವು ಇದು ಕನ್ನಡದ ಮೊಟ್ಟ ಮೊದಲ ರಾಜವಂಶ ಈ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ ಅಹ್ ಕರ್ನಾಟಕವನ್ನಾಳಿದ ಪ್ರಥಮ ರಾಜವಂಶ ರಾಜಮನೆತನ ಕದಂಬ ವಂಶವು ಕನ್ನಡದ ಮೊಟ್ಟ ಮೊದಲ ರಾಜವಂಶ ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಬಳಸಿದ ಪ್ರಪ್ರಥಮ ರಾಜವಂಶ ಕದಂಬರು ಓಕೆ ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಬಳಸಿದ ಪ್ರಪ್ರಥಮ ರಾಜವಂಶ ಯಾವ್ದಪ್ಪ ಅಂದ್ರೆ ಕದಂಬರು ಮತ್ತೆ ಕನ್ನಡದ ಪ್ರಥಮ ರಾಜ ಕೇಳ್ಬೋದು ಕನ್ನಡದ ಪ್ರಥಮ ರಾಜ ಅಂದ್ರೆ ದಟ್ ಇಸ್ ತಾಪಕ ಯಾರಪ್ಪ ಅಂದ್ರೆ ದಟ್ ಇಸ್ ಮಯೂರ್ ಶರ್ಮಾ ಅಥವಾ ಮಯೂರ್ ಅವರಮನೆ ಅವನೇ ಕನ್ನಡದ ಪ್ರಥಮ ರಾಜನಾಗಿರ್ತಾನೆ ಅಂತ ನಿಮಗೆ ಗೊತ್ತಿರಲಿ ಕದಂಬ ರಾಜವಂಶದ ಪ್ರಮುಖ ರಾಜರುಗಳ ಬಗ್ಗೆ ನೋಡ್ತಾ ಹೋಗೋಣ ಮುಖ್ಯವಾಗಿ ಇಬ್ಬರು ನೀವು ತುಂಬಾ ಇಂಪಾರ್ಟೆಂಟ್ ಈ ಒಂದು ಕಾದಂಬ ರಾಜವಂಶದಲ್ಲಿ ದಟ್ ಈಸ್ ಮಯೂರ ವರ್ಮ ಒಂದಾದ್ರೆ ಇನ್ನೊಂದು ಕಾಕುತ್ಸ ವರ್ಮ ಕಾಕುತ್ಸ ವರ್ಮ ಕದಂಬ ರಾಜವಂಶದ ಗ್ರೇಟೆಸ್ಟ್ ಕಿಂಗ್ ಅಂತ ಹೇಳ್ಬೋದು ಹೇಳ್ಬೋದಕ್ಕೆ ಕಾಕುತ್ಸವರ್ಮ ಕದಂಬ ರಾಜವಂಶದ ಗ್ರೇಟೆಸ್ಟ್ ಪ್ರಸಿದ್ಧ ದೊರೆ ವರ್ಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಫೆಮ್ಸಲ್ಲಿ ಪ್ರಶ್ನೆ ಕೇಳಬಹುದು ನೋಡ್ತಾ ಹೋದ್ರೆ ಇವರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೇಕಾದ್ರೆ ಯಾವ ರೀತಿಯಾಗಿ ಕದಂಬ ರಾಜವಂಶ ಸ್ಥಾಪನೆ ಆಯಿತು ಅದೇ ಒಂದು ದೊಡ್ಡ ಮಿರಾಕರ್ ಈ ಮಯೂರವರ್ಮ ಇವನೊಬ್ಬ ಬ್ರಾಹ್ಮಣ ನಾರ್ಮಲ್ ಆಗಿ ನಿಮಗೆ ಚತುರ್ವರ್ಣ ಪದ್ಧತಿ ಅಂತ ನಿಮ್ಗೆ ಗೊತ್ತಿದೆ ಬ್ರಾಹ್ಮಣ ಒಂದು ಪದ್ಧತಿ ಒಂದು ವರ್ಣ ಏನಿದೆ ಮತ್ತೆ ಕ್ಷತ್ರಿಯ ಮತ್ತೆ ನಿಮಗೆ ವೈಶ್ಯ ಮತ್ತೆ ಶೂದ್ರ ನಿಮಗೆ ಗೊತ್ತಿದೆ ಬ್ರಾಹ್ಮಣರು ಅವರು ಟೀಚಿಂಗ್ ಮತ್ತೆ ಕ್ರಿಚಿಂಗ್ ಅನ್ನು ಮಾಡಬೇಕಾಗಿರುತ್ತೆ ಕ್ಷತ್ರಿಯರು ಅಂದ್ರೆ ಅವರು ಆಳುಗಕ್ಕಿನೇ ಹುಟ್ಟಿದಾರೆ ಅಂತ ತಿಳ್ಕೊಳ್ಳಲಾಗಿರುತ್ತೆ ಮತ್ತೆ ವೈಶ್ಯರು ಅಂದರೆ ಅವರು ವ್ಯಾಪಾರವನ್ನು ಮಾಡೋದಕ್ಕಾಗಿರ್ಬೋದು ಮತ್ತೆ ಶೂದ್ರರು ಅಂದರೆ ವ್ಯವಸಾಯ ಮಾಡುವುದು ಮುಖ್ಯವಾಗಿ ಮಯೂರವರ್ಮ ಇವರೊಬ್ಬ ಬ್ರಾಹ್ಮಣ ನೀವು ಅನ್ಕೋಬಹುದು ಹೇಗೆ ಒಬ್ಬ ಬ್ರಾಹ್ಮಣ ಒಂದು ರಾಜವಂಶವನ್ನ ಕಟ್ತಾನೆ ಹೇಳಿ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕದಂಬ ರಾಜವಂಶ ಅಷ್ಟು ಸುಲಭದ ಮಾತಲ್ಲ ಒಬ್ಬ ಬ್ರಾಹ್ಮಣ ಒಂದು ರಾಜವಂಶವನ್ನ ಕಟ್ಟುವಂತಹದ್ದು ಬಿಕಾಸ್ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಆಳುವಂತಹ ಒಂದು ದೊಡ್ಡ ಮಟ್ಟಕ್ಕೆ ಇರಲಿಲ್ಲ ಬಿಕಾಸ್ ಕ್ಷತ್ರಿಯರು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಬಟ್ ಆದ್ರೂ ಕೂಡ ಮಯೂರವರ್ಮ ಕದಂಬ ರಾಜವಂಶ ಸ್ಥಾಪಕನ ಆಗ್ತಾನೆ ಇವನೊಬ್ಬ ಬ್ರಾಹ್ಮಣ ಹೌ ಅಂತ ಹೇಳಿದ್ರೆ ಇದೊಂದು ಮಿರಾಕಲ್ ಆಗುತ್ತೆ ಅದನ್ನ ನೋಡ್ತಾ ಒಂದೊಂದು ಕತೆ ಇದೆ ನಿಮಗೆ ಆ ದಿನಗಳಲ್ಲಿ ಕರ್ನಾಟಕದ ಭಾಗಗಳು ಮತ್ತು ಮಯೂರ ನೆಲೆಯಾದಂತಹ ತಾಳಗುಂದ ಇವನ ನೆಲೆ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಇವನ ಊರಾಗಿತ್ತು ಅಲ್ಲಿ ಅವಷ್ಟೂ ಕೂಡ ಪಲ್ಲವ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಅವತ್ತಿನ ಕಾಲದಲ್ಲಿ ಇವೆಲ್ಲವೂ ಕೂಡ ಪಲ್ಲವ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಮುಂದೆ ಮಯೂರ ಇವನೊಬ್ಬ ಬ್ರಾಹ್ಮಣ ಇವನೇನ್ ಮಾಡ್ತಾನೆ ಅಯ್ಯರ್ ಅಂತ ಹೇಳ್ಬಿಟ್ಟು ಇವನು ಅಹ್ ಪಲ್ಲವರ ರಾಜಧಾನಿ ಆಗಿರ್ತಕ್ಕಂತ ಕಾಂಚಿಗೆ ಅಯ್ಯರ್ ಸ್ಟಡೀಸಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಓಕೆ ಪಲ್ಲವ ರಾಜಧಾನಿ ಕಾಂಚಿಗೆ ವೈದಿಕ ವಿದ್ಯಾರ್ಜನೆಗೋಸ್ಕರ ಅವ್ನು ಹೋಗ್ತಾನೆ ಅಲ್ಲಿ ಪಲ್ಲವರ ಅಶ್ವಸಂಸ್ಥೆಯಿಂದ ಅವಮಾನಿತನಾಗ್ತಾನೆ ಆ ಸಮಯದಲ್ಲಿ ಇದ್ದ ಪಲ್ಲವರಾಜ ಯಾರಪ್ಪ ಅಂದರೆ ಶ್ರೀ ಶಿವ ಸಂಸ್ಕಂದವರ್ಮ ಅಲ್ಲಿ ಪಲ್ಲವರ ಅಶ್ವಸಂಸ್ಥೆಯಿಂದ ಅವಮಾನಿತನಾಗ್ತಾನೆ ಆ ಸಮಯದಲ್ಲಿ ಇದ್ದಂತಹ ಪಲ್ಲವರಾಜ ಯಾರಪ್ಪ ಅಂದರೆ ಶಿವಸ್ಕಂದವರ್ಮ ಓಕೆ ನಂತರ ಏನಾಯ್ತು ಅರಸು ಅಶ್ವಮೇಧ ಯಾಗದ ತಯಾರಿಲಿರ್ತಾನೆ ಆಗ ಮಯೂರ ನದಿಯ ದಂಡ ದಂಡೆಯಲ್ಲಿ ತನ್ನ ನಿತ್ಯ ಕರ್ಮದಲ್ಲಿ ತೊಡಗಿದಾಗ ಪಲ್ಲವ ಅಶ್ವ ಪಡೆಯವರು ಅಶ್ವ ಸಮೇತ ಮಯೂರನ ಮಡಿ ಬಟ್ಟೆಗಳ ಮೇಲೆ ಅದು ಹೊರಡ್ತಾರೆ ಓಕೆ ಅವನು ಸ್ನಾನ ಮಾಡ್ತಾ ಇರ್ತಾನೆ ಅವನ ಮಡಿ ಬಟ್ಟೆಗಳ ಮೇಲೆ ಆ ಒಂದು ಅಶ್ವದ ಕಾಲಗಳೆಲ್ಲ ತೂಳ್ಕೊಂಡು ಹೋಗ್ಬಿಡುತ್ತೆ ಇದರಿಂದ ಬೇಜಾರಾಗುತ್ತೆ ಅವರ ಮನೆಗೆ ಕೇಳ್ತಾನೆ ಯಾಕೆ ಈ ಥರ ಮಾಡ್ತೀಯಾ ಅಂತೇಳಿ ಕೇಳಿದಾಗ ಅವರು ಇವನಿಗೆ ಟೀಕೆ ಮಾಡ್ತಾರೆ ಹೀಯಾಳಿಸ್ತಾರೆ ನೀನೊಬ್ಬ ಬ್ರಾಹ್ಮಣ ನೀನು ನನಗೆ ಏನು ಮಾಡಬಲ್ಲೆಯಾ ಅಂತ ಕೇಳುವಂಥದ್ದು ಅಲ್ಲಿ ಪಲ್ಲವರ ಕಾವರ ಭಟರೊಂದಿಗೆ ಮನಸ್ತಾಪವಾಗುತ್ತೆ ಅವ್ರ ಜೊತೆ ಜಗಳ ಆಡ್ತಾನೆ ಅವರಿಂದ ಅವಮಾನಿತನಾಗ್ತಾನೆ ನೀನು ಒಬ್ಬ ಬ್ರಾಹ್ಮಣ ನಿನಕಲ್ಲಿ ಏನು ಏನು ಮಾಡೋಕ್ಕಾಗತ್ತೆ ಅಂತೇಳಿ ಕೇಳಿದಾಗ ತುಂಬಾನೇ ಕೋಪ ಆಗುತ್ತೆ ಅವನಿಗೆ ಇದರಿಂದ ಕೋಪಿತಗೊಂಡು ಪ್ರತೀಕರದ ಪ್ರತಿಜ್ಞೆ ಇದು ಕಾಂಚಿಯನ್ನು ಬಿಟ್ಟು ಅವನು ವಾಪಸ್ ಬರ್ತಾನೆ ವಾಪಸ್ಸು ಬಂದು ಅವನು ಹೇಳಿ ಮನೇಲಿ ಕೂರೋಂಗಿಲ್ಲ ಅವನು ಏನು ಮಾಡ್ತಾನೆ ಅಂದ್ರೆ ಅವರಿಗೆ ತಕ್ಕ ಪಾಠವನ್ನು ಕಲಸೇ ಕಲಸ್ರಿ ಅಂತೇಳಿ ಅವನು ಶಸ್ತ್ರಾಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ ಕೆತ್ತನ್ನ ಬ್ರಾಹ್ಮಣತ್ವನಕ್ಕೆ ಬ್ರಾಹ್ಮಣತ್ವಕ್ಕೆ ತಿಲಾಂಜನೆಯನ್ನು ನೀಡಿ ಶಸ್ತ್ರಾಭ್ಯಾಸ ಪ್ರಾರಂಭಿಸ್ ಪ್ರಾರಂಭ ಮಾಡುವಂತಹದ್ದು ಎಲ್ಲಿ ಪ್ರಾರಂಭ ಮಾಡ್ತಾನೆ ಮುಖ್ಯವಾಗಿ ಶ್ರೀಪರ್ವತ ಶ್ರೀಶೈಲದಲ್ಲಿ ಶ್ರೀಪರ್ವತ ಶ್ರೀಶೈಲದಲ್ಲಿ ಅವನು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ತೆರಳಿಬಿಟ್ಟು ಅಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡ್ತಾನೆ ಅಲ್ಲಿ ಪಲ್ಲವರ ವಿರುದ್ಧ ಬಂಡೆಯವನ್ನ ಓಡ್ತಾನೆ ಅಲ್ಲಿ ಪಲ್ಲವರ ಸಾಮಂತರಾಗಿರುವಂತಹ ಅಹ್ ಗಡಿರಕ್ಷಕರಾಗಿರ್ತಕ್ಕಂಥ ದಟ್ ಇಸ್ ಅವ್ರನ್ನ ಆ ಗಡಿರಕ್ಷಕರನ್ನ ಸೋರಿಸ್ತಾನೆ ಬಾ ದಟ್ ಇಸ್ ಬಾಣರು ಅಂತ ಬರ್ತಾರೆ ಬಾಣರು ಅವರನ್ನು ಸೋಲಿಸ್ತಾನೆ ಎಲ್ಲರೂ ಕೂಡ ಪ್ರಾಬ್ಲಮ್ ಕೊಡ್ತಾನೆ ತುಂಬಾ ಪ್ರಾಬ್ಲಮ್ ಕೊಡ್ತಾನೆ ಪಲ್ಲವರಿಗೆ ಆಳ್ವಿಕೆ ಮಾಡುವುದೇ ಕಷ್ಟವಾಗ್ಬಿಡುತ್ತೆ ಆ ಮಟ್ಟಕ್ಕೆ ಪ್ರಾಬ್ಲಮನ್ನು ಮಾಡ್ತಾನೆ ಮುಂದೆ ಈ ರೀತಿ ಪ್ರಾಬ್ಲಮ್ ಮಾಡಿ ಮಾಡಿ ಎಷ್ಟು ಸತಿ ಇವರು ಅಡಿಸೋಕ್ಕೆ ಬರ್ತಾರೆ ಬಟ್ ಆಗೋಂಗಿಲ್ಲ ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಮಯೂರವರ್ಮ ನಂತರ ನಂತರ ಅಂತಿಮವಾಗಿ ಪಲ್ಲವ ದೊರೆ ಅವನ ರಾಜತ್ವವನ್ನು ಒಪ್ಪಿಕೊಂಡು ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರವರ್ಮನೆಗೆ ಕೊಟ್ಟು ನೀನು ರಾಜ ಅಂತೇಳಿ ಮಾನ್ಯ ಮಾಡುವಂಥದ್ದು ಈಗ ಈಗ ಈ ಪ್ರಕಾರವಾಗಿ ಒಬ್ಬ ಬ್ರಾಹ್ಮಣ ಒಂದು ಕನ್ನಡದ ಮೊದಲ ರಾಜವಂಶ ಆಗಿರ್ತಕ್ಕಂಥ ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ ಈ ಮಟ್ಟ ಈ ರೀತಿಯಾಗಿ ಕದಂಬ ರಾಜವಂಶ ಸ್ಥಾಪನೆ ಆಗುತ್ತೆ ನೋಡಿ ಸುಮ್ಮನೆ ಸುಮ್ನೆ ಅವ್ನು ಪಾಡೆಯವನು ಓದ್ತಾ ಇದ್ದ ಅವನ ಪಡೆವನು ಮಾಡ್ಕೋತಾ ಇದ್ದ ಅವ್ರನ್ನ ಕೆಣಕಿಕೊಂಡು ಇವನು ರಾಜವಂಶ ಸ್ಥಾಪನೆ ಆಯಿತು ಇದು ಪಲ್ಲವರ ಒಂದು ಸೋಲು ಅಂತ ನಾವು ಹೇಳ್ಬೋದಾಗತ್ತೆ ಸುಮ್ಮನಿದ್ದವನ್ನ ಬಂದು ಕೆಣಗಿಸಿ ಕೆಣಕಿಸಿ ರಾಜವಂಶವನ್ನು ಕೊಟ್ಟಂಗಾಯ್ತು ದಟ್ ಇಸ್ ದ ಥಿಂಗ್ ಆ್ಯಕ್ಚುಲಿ ಕದಂಬ ರಾಜವಂಶ ಸ್ಥಾಪನೆ ಆಗಿದೆ ಒಂದು ವಿಶೇಷ ನೆಕ್ಸ್ಟ್ ಮಯೂರವರ್ಮ ಈಗ ಕನ್ನಡದ ಮೊದಲ ರಾಜನಾಗ್ತಾನೆ ಅದರ ನಂತರ ಅವನಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಬಹುದು ಏನ್ ಮಾಡ್ತಾನೆ ಅಂತಂದ್ರೆ ಮಯೂರವರ್ಮ ಚಿತ್ರದುರ್ಗ ಸಮೀಪದ ಕೆರೆಯೊಂದನ್ನು ದುರಸ್ತಿ ಮಾಡಿಸ್ತಾನೆ ಓಕೆ ಚಿತ್ರದುರ್ಗ ಸಮೀಪ ಒಂದು ಕೆರೆಯೊಂದನ್ನು ದುರಸ್ತಿ ಮಾಡಿಸ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಶಾಸನಗಳಲ್ಲಿ ಉಲ್ಲೇಖ ಆಗಿದೆ ಅದರಿಂದ ನಿಮಗೆ ಈ ಕ್ವಶನ್ ಕೇಳಬಹುದು ಚಿತ್ರದುರ್ಗದ ಸಮೀಪ ಕೆರೆಯೊಂದನ್ನು ದುರಸ್ತಿ ಮಾಡ್ತಾರೆ ಯಾರು ಅಂತೇಳಿ ಮುಂದಿನ ತರಗಳಲ್ಲಿ ನಿಮ್ಗೆ ಹೈಯರ್ ಲೆವೆಲಲ್ಲಿ ನಿಮಗೆ ನಿಮ್ಗೆ ಇನ್ನೂ ಚೆನ್ನಾಗಿ ದೀಪಗೆ ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಕಾಕುತ್ಸವರ್ಮ ಇವನು ಕದಂಬರಲ್ಲೇ ಶ್ರೇಷ್ಠ ದೊರೆ ನೋಡ್ರಿ ಕದಂಬರಲ್ಲಿ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ಮಯೂರ ಶರ್ಮಾ ಅಲ್ಲ ಮಯೂರ ಅವರ್ಮ ಮತ್ತು ಮಯೂರ ಶರ್ಮಾ ಅಲ್ಲ ಕದಂಬರಲ್ಲಿ ಗ್ರೇಟೆಸ್ಟ್ ಕಿಂಗ್ ಪ್ರಖ್ಯಾತ ದೊರೆ ಯಾರಪ್ಪ ಅಂದ್ರೆ ಕಾಕುತ್ಸವರ್ಮ ಹಲ್ಮಿಡಿ ಶಾಸನ ಇವೊಂದಾಗಿದೆ ನೀವು ಕೇಳಿರ್ಬೋದು ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಬಂದಿವೆ ಅಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಬಹುದು ಅಲ್ಮಿಡಿ ಶಾಸನವನ್ನ ಕನ್ನಡದ ಮೊದಲ ಶಾಸನವೆಂದು ಗುರುತಿಸಲಾಗಿದೆ ನೆನ್ಪಿಟ್ಕೊಳ್ಳಿ ಹಲ್ಮಿಡಿ ಶಾಸನ ಯಾರ್ದಪ್ಪ ಅಂದ್ರೆ ಕಾಕುತ್ಸ ಮಂದು ಅಲ್ಮಿಡಿ ಶಾಸನವನ್ನ ಕನ್ನಡದ ಮೊದಲ ಶಾಸನವೆಂದು ಗುರುತಿಸಲಾಗಿದೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಕನ್ನಡದಲ್ಲಿ ಇಲ್ಲಿಯವರೆಗೂ ದೊರೆತಿರುವಂತಹ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಅಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಸಿಕ್ಕಿದೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಅಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಶಾಸನವೆಂದು ಗುರುತಿಸಲಾಗಿದೆ ಅದು ಸಿಕ್ಕಿದ್ದು ಎಲ್ಲಿ ಅಂದ್ರೆ ಹಲ್ಮಿಡಿ ದಟ್ ಈಸ್ ಇನ್ ಹಾಸನ ಡಿಸ್ಟ್ರಿಕ್ಟ್ ಇದು ಕಾಕೋತ್ಸವರ್ಮನಿಗೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಗೊತ್ತಿರಲಿ ಕಾಕೋತ್ಸವರ್ಮನು ಉತ್ತರ ಭಾರತದ ಪ್ರಸಿದ್ಧ ಗುಪ್ತ ಮನೆತನದ ಮತ್ತು ಹಲವಾರು ರಾಜ ಮನೆತನಗಳಿಗೆ ಸಂಬಂಧಪಟ್ಟಂತೆ ಮನೆತನದ ಜೊತೆಗೆ ಅವನು ವಿವಾಹ ಸಂಬಂಧವನ್ನ ಹೊಂದಿದ್ದ ಅಂದ್ರೆ ಟ್ಯಾಟಿಕ್ಸ್ ನೋಡಿ ಯುದ್ಧಗಳನ್ನ ಮಾಡುವ ಮುಖಾಂತರವಾಗಿ ಇವನು ಇವನ್ನ ಯಾವನ್ನಕ ಮಾಡ್ಕೊಡಿಲ್ಲ ಸ್ನೇಹವನ್ನು ಬೆಳೆಸುವ ಮುಖಾಂತರವಾಗಿ ಆ ಈ ರೀತಿಯಾಗಿ ವೈವಾಹಿಕ ಸಂಬಂಧಗಳನ್ನ ಬೆಳೆಸುವ ಮುಖಾಂತರವಾಗಿ ಇವನು ಅವರ ಜೊತೆ ಒಳ್ಳೆಯ ಸಂಬಂಧಗಳನ್ನ ಇಟ್ಟುಕೊಂಡಿದ್ದ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ದಟ್ ಇಸ್ ಅ ಟ್ಯಾಕ್ಟಿಕ್ಸ್ ಒಂದು ಸುಮ್ಮನೆ ಬಲದಿಂದ ಉಪಯೋಗ ಬಲದಿಂದ ರೂಲ್ ಮಾಡೋದಕ್ಕಿಂತ ಒಂದು ತಂತ್ರದಿಂದ ರೂಲ್ ಮಾಡಬಹುದು ಈಗ ಕದಂಬರ ಕೊಡುಗೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ಧರ್ಮ ಕದಂಬರು ಶೈವರಾಗಿರ್ತಾರೆ ಶೈವರಾಗಿರ್ತಾರೆ ತಾಳಗುಂದದ ಪ್ರವಣೇಶ್ವರ ಸಾರಿ ಪ್ರಣವೇಶ್ವರ ಹಾಗೂ ಬನವಾಸಿಯ ಮಧುಕೇಶ್ವರನ್ನ ಪೂಜಿಸಿರ್ತಾರೆ ಓಕೆ ತಾಳಗುಂದದ ಪ್ರಣವೇಶ್ವರ ಮತ್ತು ಬನವಾಸಿಯ ಮಧುಕೇಶ್ವರನ ಇವರು ಪೂಜೆ ಮಾಡ್ತಿರ್ತಾರೆ ಮುಖ್ಯವಾಗಿ ಬನವಾಸಿಯ ಮಧುಕೇಶ್ವರನನ್ನ ಅವರ ಕುಟುಂಬ ದೈವ ಎಂದು ಪರಿಗಣಿಸಲಾಗಿದೆ ಎಕ್ಸಾಂಪಲಿ ಕೇಳ್ಬೋದು ಕದಂಬರ ಕುಟುಂಬ ದೈವ ಯಾವುದು ಅಂದರೆ ಬನವಾಸಿಯ ಮಧುಕೇಶ್ವರ ಮುಖ್ಯವಾಗಿ ಈ ಒಂದು ತಾಳಗುಂದದ ಪ್ರಣವೇಶ್ವರ ಲಿಂಗ ಏನಿದೆ ಇದು ಕರ್ನಾಟಕದ ಪ್ರಾಚೀನ ಶಿವಲಿಂಗವಾಗಿದೆ ಓಕೆ ಗೊತ್ತಿರಲಿ ನಿಮಗೆ ತಾಳಗುಂದದಲ್ಲಿರುವಂತಹ ಪ್ರಣವೇಶ್ವರ ಲಿಂಗ ಏನಿದೆ ಅದು ಕರ್ನಾಟಕದ ಪ್ರಾಚೀನ ಶಿವಲಿಂಗವಾಗಿದೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಕರ್ನಾಟಕದಲ್ಲಿ ಇರುವಂತಹ ಸಿಕ್ಕಿರುವಂತಹ ಇದುವರೆಗೆ ಸಿಕ್ಕಿರುವಂತಹ ಪ್ರಾಚೀನ ಶಿವಲಿಂಗ ಎಲ್ಲಿದೆ ಅಂತಂದ್ರೆ ದಟ್ ಈಸ್ ಇನ್ ತಾಳಗುಂದದ ಲಿಂಗ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ ಪ್ರಶ್ನೆಗಳನ್ನ ಯಾವ ರೀತಿ ಬೇಕಾದ್ರೂ ಕೇಳಬಹುದು ಮತ್ತೆ ಸಾಹಿತ್ಯ ಮತ್ತು ಶಿಕ್ಷಣದಲ್ಲಿ ಅವರು ಮಾಡಿದ ಸಾಧನೆಗಳು ಏನು ಕದಂಬರ ಕಾಲದಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತಲಿದ್ದ ಪ್ರಚಲಿತಲಿದ್ದುದು ಮತ್ತೆ ಕದಂಬರ ಹೆಚ್ಚಿನ ಸಂಖ್ಯೆ ಶಾಸನಗಳು ಸಂಸ್ಕೃತದಲ್ಲಿವೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಕದಂಬರ ಹೆಚ್ಚಿನ ಸಂಖ್ಯೆ ಶಾಸನಗಳು ಯಾವ ಭಾಷೆಯಲ್ಲಿವೆ ಆಪ್ಷನ್ ಎ ಕನ್ನಡ ಅಂತಿರುತ್ತೆ ನೋ 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 ಡೋಂಟ್ ಗೋ ಫಾರ್ ದಟ್ ಆ್ಯಕ್ಚುಲಿ ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ಕೆಲವೇ ಶಾಸನಗಳು ಮಾತ್ರ ಇವೆ ಕದಂಬರ ಹೆಚ್ಚಿನ ಸಂಖ್ಯೆ ಶಾಸನಗಳು ಸಂಸ್ಕೃತದಲ್ಲಿವೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಳ್ಳಿ ಕನ್ನಡ ಆಗಿನ್ನು ಆಡು ಮಾತಾಗಿತ್ತು ಅಷ್ಟೇ ಅಂದ್ರೆ ಆಡು ಭಾಷೆಯಾಗಿತ್ತು ಅಹ್ ಆಡಳಿತ ಭಾಷೆನಾಗಿರಲಿಲ್ಲ ಅನ್ನೋದು ಅಷ್ಟು ಮಟ್ಟಕ್ಕೆ ಆಡಳಿತ ಭಾಷೆನಾಗಿರಲಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ ಆಡು ಭಾಷೆಯಾಗಿ ಉಳಿದಿತ್ತು ಆಡಳಿತ ಭಾಷೆ ಆದಪ್ಪ ಅಂದ್ರೆ ಸಂಸ್ಕೃತ ಇವರ ಕಾಲದಲ್ಲಿ ಜನಭಾಷೆಯಾಗಿದ್ದ ಕನ್ನಡವು ಸಾಹಿತ್ಯ ಭಾಷೆಯಾಗಿ ರೂಪುಗೊಳ್ಳತೊಡಗಿತ್ತು ಈ ಪರಿವರ್ತನೆಯನ್ನ ಹಲ್ಮಿಡಿ ಶಾಸನದಲ್ಲಿ ಗಮನಿಸಬಹುದು ಕದಂಬರ ಕಾಲದಲ್ಲಿ ಅಗ್ರಹಾರ ಮತ್ತು ಘಟಕ ಸ್ಥಾನಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು ಅಗ್ರಹಾರ ಘಟಿಕ ಸ್ಥಾನ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ಬೋದು ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ವಾಸ ಮಾಡುವಂತ ಸ್ಥಳ ಘಟಿಕ ಸ್ಥಾನ ಅಂದ್ರೆ ಇವು ಉನ್ನತ ಶಿಕ್ಷಣ ಕೇಂದ್ರಗಳು ಇಂದಿನ ವಿಶ್ವವಿದ್ಯಾಲಯಗಳಿಗೆ ಸಮನಾಗಿದ್ದವು ಅಂತ ನಿಮಗೆ ಗೊತ್ತಿರಲಿ ಓಕೆ ಅಗ್ರಹಾರಗಳಂದ್ರೆ ಏನು ಘಟಿಕ ಸ್ಥಾನಗಳು ಅಂತ ಏನಂದ್ರೆ ಏನು ಅಂತೇಳಿ ನಿಮಗೆ ಗೊತ್ತಿರಬೇಕಾಗತ್ತೆ ಡಿಫ್ರೆನ್ಸು ತಾಳಗುಂದ ಇವ್ರ ಕಾಲದಲ್ಲಿ ಅಗ್ರಹಾರ ಅಗ್ರಹಾರವಾಗಿತ್ತು ಅಂದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಸಿಗ್ತಾ ಇತ್ತು ಅಷ್ಟೇ ಕಾಂಚಿ ಅದು ಪ್ರಸಿದ್ಧ ಘಟಕ ಸ್ಥಾನವಾಗಿತ್ತು ಹೈಯರ್ ಎಜುಕೇಶನ್ ಬೇಕಾದರೆ ಅಲ್ಲಿ ಕಾಂಚಿ ಹೋಗಿತ್ತು ಅದಕ್ಕೋಸ್ಕರನೇ ಮಯೂರ ಮಯೂರವರ್ಮ ಕಾಂಚಿಗೆ ಹೋಗುವಂತು ಹೈಯರ್ ಗೋಸ್ಕರ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಇವರ ಕೊಡುಗೆಗಳೇನು ವಾಸ್ತುಶಿಲ್ಪದಲ್ಲಿ ಮುಖ್ಯವಾಗಿ ಹಲಸಿಯ ಜೈನ ಬಸದಿಯನ್ನು ಕೇಳ್ತಾರೆ ಹಲಸಿಯ ಜೈನ ಬಸದಿ ಮುಖ್ಯವಾಗಿ ಕಾದರೋಳಿಯ ಶಂಕರ ದೇವ ಮಂದಿರ ಬನವಾಸಿಯ ಮಧುಕೇಶ್ವರ ದೇವಾಲಯ ಓಕೆ ಇದು ನಿಮಗೆ ತುಂಬಾ ಇಂಪಾಯಿಂಟು ಬನವಾಸಿಯ ಮಧುಕೇಶ್ವರ ದೇವಾಲಯ ಇವರ ಇಷ್ಟ ದೈವ ಮನೆಯ ದೇವರು ಅಂತ ಅಂಗೆ ಕರಿತೀವಿ ಅದನ್ನು ನಿಮ್ಗೆ ಗೊತ್ತಿರಬೇಕಾಗತ್ತೆ ಓಕೆ ಬಲಾವಾಸಿಯ ಜೈನ ಬಸದಿ ಮತ್ತು ಕಾದರೋಳಿಯ ಶಂಕರ ದೇವ ಮಂದಿರ ಇವು ಇವರ ನಿರ್ಮಾಣಗಳು ಅಂತ ನಿಮಗೆ ಗೊತ್ತಿರಲಿ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ಥರಗಳಲ್ಲಿ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಓಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಕಾಮೆಂಟ್ ಮಾಡಿ ಆನ್ಸರನ್ನು ತಿಳಿಸಿ ಕನ್ನಡದ ಮೊದಲ ರಾಜಮನೆತನ ಯಾವುದು ಅಂತೇಳಿ ಪ್ರಶ್ನೆಗಳನ್ನು ಹಾಕಿ ಆನ್ಸರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ವರ್ಮನು ಉತ್ತರ ಭಾರತದ ಡ್ಯಾಶ್ ಮನೆತನದ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿದನು ಕದಂಬ ಮನೆತನದ ಸ್ಥಾಪಕ ಯಾರು ನಾಲ್ಕನೇ ಪ್ರಶ್ನೆ ಕದಂಬ ರಾಜಧಾನಿ ಯಾವುದು ಐದನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಈ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಓಕೆ ಇಲ್ಲಿಗೆ ಕದಂಬರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಡಿಸ್ಕಷನ್ ಆಯಿತು ನೆಕ್ಸ್ಟು ಬಿಡೋದಲ್ಲಿ ನಾವು ಗಂಗರಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಓಕೆ ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನಿತ್ಯ ನೂರಕ್ಕೂ ಹೆಚ್ಚು ಕ್ವಿಸ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರುವಂಥದ್ದು ಮುಖ್ಯವಾಗಿ ನಿಮಗಿಲ್ಲಿ ಹೊಸ ಆಪ್ಷನ್ ಕಾಣ್ತಾ ಇದೆ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ದಲ್ಲಿ ನಿಮಗೆ ಜಾಯಿನ್ ಆಪ್ಷನ್ ಕಾಣ್ತಾ ಇದೆ ಇದರ ಮುಖಾಂತರವಾಗಿ ನೀವು ನಮಗೆ ಟೆಕ್ನಾಲಜಿ ಅಳವಡಿಕೆಗೆ ಸಹಾಯವನ್ನು ಮಾಡ್ಬೋದು ಕಡಿಮೆ ಅಂದರೆ ಇಪ್ಪತ್ತೊಂಬತ್ತು ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ಇದರ ಬಗ್ಗೆ ಇದು ಮಾಡ್ಬೋದು ಸಾಧ್ಯವಾದ ಪಕ್ಷದಲ್ಲಿ ಡೋಂಟ್ ವರಿ ನಮಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ನಮಗೆ ಬೆಂಬಲ ಸೂಚನೆ ಮಾಡಬಹುದು ಓಕೆ ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ಗಳ ಮೂಲಕ ಬಡ ವಿದ್ಯಾರ್ಥಿಗಳ ಉದ್ದೇಶಕ್ಕಾಗಿ ಸಹಾಯವನ್ನು ಮಾಡಲಾಗುವುದು ಓಕೆ ನೀವಿನೂನು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗಲಿ ರೀತಿ ಕೋರ್ಸ್ಗಳನ್ನು ನೀಡಿದ್ದೀರಿ ಅಂತೇಳಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಮತ್ತು ಎನ್ ಸಿ ಆರ್ ಟಿ ಎಲ್ಲವನ್ನೂ ಕೂಡ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ ಅವನ್ನೆಲ್ಲ ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಪ್ಲೇಲಿಸ್ಟ್ಗಳನ್ನು ಅವರು ಕೂಡ ಅದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ ಬೇಗ ಬೇಗ ಕ್ಲಾಸ್ಗಳನ್ನು ಮುಗಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೇನೆ